ಬೆಳಗಾವಿ ಭಿನ್ನಮತ ಕ್ಕೆ ಅಮಿತ್ ಶಾ ಮುಲಾಮು ಹಚ್ಚುವಂತಹ ಪ್ರಯತ್ನದಲ್ಲಿದ್ದಾರೆ 1 ಟು 1 ಸಭೆಯಲ್ಲಿ ರಾಜ್ಯ ನಾಯಕರಿಗೆ ಅಮಿತ್ ಶಾ ಟಾಸ್ಕ್ ಅನ್ನು ನೀಡುತ್ತಿದ್ದಾರೆ ಬೆಂಗಳೂರು ಬೆಳಗಾವಿಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಬೆಳಗಾವಿ ಜಿಲ್ಲೆಯಲ್ಲಿ 18 ಕ್ಷೇತ್ರಗಳು ಗೆಲ್ಲುವಂತಹ ಟಾರ್ಗೆಟ್ ಅನ್ನು ಅವರು ಇಟ್ಕೊಂಡಿರುವಂತದ್ದು ಭಿನ್ನಮತ ಬಿಟ್ಟು ಶ್ರಮಿಸಲು ಅಮಿತ್ ಶಾ ಕಾರ್ಯಕರ್ತರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿರುವಂತ 18 ಕ್ಷೇತ್ರಗಳನ್ನು ಗೆಲ್ಲುವಂತ ಟಾರ್ಗೆಟ್ ಈಗ ಅಮಿತ್ ಶಾ ಅವರಿಗೆ ಭಿನ್ನಮತವನ್ನ ಬಿಟ್ಟು ಶ್ರಮಿಸಬೇಕು ಅಂತ ಈಗ ಕಾರ್ಯಕರ್ತರಿಗೆ ಅಮಿತ್ ಶಾ ಸೂಚನೆಯನ್ನ ಕೊಟ್ಟಿದ್ದಾರೆ ಪಕ್ಷ ಸಂಘಟನೆಗೆ ಶ್ರಮಿಸಲು ಜಾರ್ಕಿಹೊಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ರಮೇಶ್ ಜಾರ್ಕಿಹೊಳಿ ಲಕ್ಷ್ಮಣ ಸವದಿ ಬಣ್ಣದ ಮಧ್ಯೆ ಕಚ್ಚಾಟ ಬೇಡ 1 ಟು 1 ಸಭೆಯಲ್ಲಿ ಅಮಿತ್ ಶಾ ಖಡಕ್ ಎಚ್ಚರಿಕೆಯನ್ನ ನಾಯಕರುಗಳಿಗೆ ರವಾನಿಸಿದ್ದಾರೆ ಈ ಮೂಲಕ ಬೆಳಗಾವಿಯ ಭಿನ್ನಮತಕ್ಕೆ ಅಮಿತ್ ಶಾ ಅವರು ಮುಲಾಮು ಹಚ್ಚುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪದೇ ಪದೇ ರಾಜ್ಯಕ್ಕೆ ಭೇಟಿ ನೀಡುತ್ತಾ ಇರುವಂತದ್ದು ಅದರಲ್ಲೂ ಇಂತ ಕ್ಷೇತ್ರಗಳು ಯಾವ ಕ್ಷೇತ್ರದಲ್ಲಿ ಪಕ್ಷವನ್ನ ಬಲಪಡಿಸಬೇಕು ಆ ಕ್ಷೇತ್ರಗಳಿಗೆ ಅವರು ಭೇಟಿ ಕೊಡ್ತಾ ಇರುವಂತದ್ದು ಪ್ರಮುಖವಾಗಿ ಬೆಳಗಾವಿ ಬೆಳಗಾವಿ ಹಾಗೂ ಬೆಂಗಳೂರಿನಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂತದ್ದು ಅವರ ಉದ್ದೇಶ ಹಾಗೂ ಟಾರ್ಗೆಟ್ ಆಗಿರೋದ್ರಿಂದ ಅಲ್ಲಿ ನಾಯಕರುಗಳ ನಡುವೆ ಭಿನ್ನಮತ ಒಂದು ಕಡೆ ಸ್ಫೋಟಗೊಳ್ಳುತ್ತಾ ಇರೋದ್ರಿಂದ ಅವರ ಭಿನ್ನಮತವನ್ನ ಶಮನ ಮಾಡಬೇಕು ಪಕ್ಷವನ್ನ ಸಂಘಟನೆ ಮಾಡಬೇಕು ಈ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಬೆಳಗಾವಿಗೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದಾರೆ ಜೊತೆಗೆ ನಾಯಕರುಗಳಿಗೆ ವಿಶೇಷ ಸೂಚನೆಗಳನ್ನು ರವಾನಿಸುತ್ತಾ ಇರುವಂತದ್ದು 18 ಕ್ಷೇತ್ರಗಳನ್ನು ಇಲ್ಲಿ ಗೆಲ್ಲಲೇಬೇಕು ಅನ್ನುವಂತ ಟಾಸ್ಕ್ ಅನ್ನು ಈಗ ಅಮಿತ್ ಶಾ ಅವರು ನಾಯಕರಿಗೆ ನೀಡಿದ್ದಾರೆ ಜೊತೆಗೆ ಭಿನ್ನಮತವನ್ನ ಬಿಟ್ಟು ಒಟ್ಟಿಗೆ ಕೆಲಸ ಮಾಡಿ ಅನ್ನುವಂತ ಸೂಚನೆಯನ್ನು ಕೂಡ ನಾಯಕರು ಜೊತೆಗೆ ಕಾರ್ಯಕರ್ತರಿಗೆ ರವಾನಿಸಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ವಾರ್ಕಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಣ್ಣಪ್ಪ ಈಗಾಗಲೇ ರಾಜ್ಯಕ್ಕೆ ಪದೇ ಪದೇ ಆಗಮಿಸಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಅಮಿತ್ ಶಾ ಅವರು ಟಾರ್ಗೆಟ್ ಮಾಡ್ಕೊಂಡಿರೋದಂತೂ ಸತ್ಯ ಹಾಗಾಗಿ ಬರ್ತಾ ಇದ್ದಾರೆ ಎಲ್ಲ ಕಾರ್ಯಕರ್ತರಿಗೆ ಟಾಸ್ಕ್ ಅನ್ನು ನೀಡ್ತಾ ಇದ್ದಾರೆ ಈಗ ಬೆಳಗಾವಿ ಅವರ ಟಾರ್ಗೆಟ್ ಈಗ ಬೆಳಗಾವಿಯಲ್ಲಿ ಇರುವಂತಹ ಭಿನ್ನಮತವನ್ನು ಶಮನ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ ಅವರ ಮಾತನ್ನ ಕೇಳುವಂತ ಪರಿಸ್ಥಿತಿಯಲ್ಲಿದೆಯಾ ಯಾವ ರೀತಿ ಇದೆ ಹೆಚ್ಚಿನ ಡಿಟೇಲ್ಸ್ ಕೊಡೋದಾದ್ರೆ ರಜನಿ ರಾಜ್ಯದ ಅತಿ ದೊಡ್ಡ ಎರಡನೇ ಜಿಲ್ಲೆ ಅಂತಂದ್ರೆ ಬೆಳಗಾವಿ ಇಲ್ಲಿ 18 ವಿಧಾನಸಭೆಗಳು ಬರ್ತವೆ ಈಗ ಸದ್ಯ ಬಿಜೆಪಿಯ ಭದ್ರಕೋಟೆ ಅಂತ ಹೇಳಿ ಬೆಳಗಾವಿ ಜಿಲ್ಲೆಯನ್ನ ಗುರುತಿಸಲಾಗ್ತದೆ ಆದ್ರೆ ಮನೆಯೊಂದು ಮೂರು ಬಾಗಿಲು ಅನ್ನುವಂತೆ ಇಲ್ಲಿ ಭಿನ್ನಮತ ಏರ್ಪಟ್ಟಿತ್ತು ಹೀಗಾಗಿ ಈ ಭಿನ್ನಮತವನ್ನ ಶಮನ ಮಾಡಲಿಕ್ಕೆ ಮತ್ತು ಇಲ್ಲಿರುವಂತ ರಾಜಕಾರಣಿಗಳಿಗೆ ಖಡಕ್ ಸೂಚನೆಯನ್ನ ನಿನ್ನೆ ಮಾತುಕತೆಯನ್ನ ಮಾಡಿರುವಂತದ್ದು 1 ಟು 1 ಮಾತುಕತೆಯನ್ನ ಮಾಡಿ ಎಲ್ಲರಿಗೂ ಕೂಡ ಒಗ್ಗಟ್ಟಿನಿಂದ ಇರಬೇಕು ಅನ್ನುವಂತ ಸಂದೇಶವನ್ನ ನೀಡಿರುವಂತದ್ದು ಯಾರಾದ್ರೂ ಕೂಡ ಭಿನ್ನಮತವನ್ನ ಧ್ವನಿ ಎತ್ತಿದ್ರೆ ಅವರ ಮೇಲೆ ಕಠಿಣ ಕ್ರಮ ತಗೊಳ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು ಒಟ್ಟಾರೆ ಒಗ್ಗಟ್ಟಿನ ಮಂತ್ರ ಜಪಿಸಿದ್ರೆ ಇಲ್ಲಿರುವಂತ 18 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯನ್ನ ಅಧಿಕಾರಕ್ಕೆ ತರಬಹುದು ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆ ಆಗಿದೆ ಅನ್ನುವಂತ ಮಾಹಿತಿ ಇರುವಂತದ್ದು ಆದ್ರೆ ಇವರಲ್ಲಿ ಇಲ್ಲಿರುವಂತ ಸ್ಥಳೀಯ ನಾಯಕರಲ್ಲಿರುವಂತ ಭಿನ್ನಮತ ಶಮನವಾಗಿದೆ ಬಹಿರಂಗವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು ಸಹಿತ ಒಂದೆಡೆ ಜಾರಕಿಹೊಳಿ ಬಣ ಇದೆ ಇನ್ನೊಂದೆಡೆ ಸೌದಿ ಬಣ ಇದೆ ಇನ್ನೊಂದೆಡೆ ಶಶಿಕಲಾ ಜೊಲ್ಲೆ ಅವರ ಬಣ ಇದೆ ಹೀಗಾಗಿ ಈ ಬಣ ರಾಜಕೀಯವನ್ನ ಶಮನ ಮಾಡಲಿಕ್ಕೆ ಅಮಿತ್ ಶಾ ಮೀಟಿಂಗ್ ಮಾಡಿ ಹೇಳಿದ್ದಾರೆ ಆದ್ರೆ ಇದು ಶಮನ ಆಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ ಒಟ್ಟಾರೆ ಏನು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಅಮಿತ್ ಶಾ ಮತ್ತು ಅವರ ಟಿಮ್ ರಾಜ್ಯದಲ್ಲಿ ಸಂಚರಿಸ್ತಾ ಇದೆ ಒಟ್ಟಾರೆ 150 ಸೀಟುಗಳನ್ನ ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ರಣತಂತ್ರವನ್ನ ಹೇಳ್ತಾ ಇದ್ದಾರೆ ಆದ್ರೆ ಸ್ಥಳೀಯ ನಾಯಕರಲ್ಲಿರುವಂತಹ ಭಿನ್ನಮತ ಜೊತೆಗೆ ಯಾರ ನಾಯಕತ್ವದಲ್ಲಿ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಹೋಗ್ತಾರೆ ಅನ್ನುವಂಥದ್ದು ಗೊಂದಲ ಇರುವುದು ಒಂದೆಡೆ ಯಡಿಯೂರಪ್ಪನವರು ನಾನು 70 ವರ್ಷ ತುಂಬುತ್ತೆ ಇನ್ನು 2 ದಿನದಲ್ಲಿ ಆದ್ರೆ ನಾನು 70 ವರ್ಷ ತುಂಬಿದ್ರು ಸಹಿತ ನಾನು ಮನೆಯಲ್ಲಿ ಕುಂದಿರುವಂತ ಕೆಲಸ ಮಾಡಲ್ಲ ನಾನು 2023 ಚುನಾವಣೆಯಲ್ಲಿ ಬಿಜೆಪಿಯನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತಂದೆ ನಾನು ಮನೆಯನ್ನ ಸೇರ್ತೀನಿ ಅನ್ನುವಂತ ಮಾತುಗಳನ್ನ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ ಇನ್ನೊಂದೆಡೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವುದೇ ನಮ್ಮ ಗುರಿ ಅನ್ನುವಂತ
ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಯಾರ ನೇತೃತ್ವದಲ್ಲಿ ಮುಂದಿನ ಸಾರ್ವತ್ರಿಕ ಚುನಾವಣೆಯನ್ನು ಎದುರಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಆದ್ರೆ ಬೆಳಗಾವಿ ರಾಜಕಾರಣವನ್ನ ಗಮನಿಸಿದ್ರೆ ರಾಜ್ಯ ರಾಜಕಾರಣದ ಚಿತ್ರಣವನ್ನೇ ಬದಲಿ ಮಾಡುವಂತಹ ಶಕ್ತಿ ಇರುವಂತದ್ದು ಬೆಳಗಾವಿ ರಾಜಕಾರಣದಲ್ಲಿ. ಆದ್ರೆ ಬಿಜೆಪಿ ಭದ್ರಕೋಟೆ ಆಗಿದೆ. ಆದ್ರೆ ಇಲ್ಲಿರುವಂತಹ ನಾಯಕರ ಒಳಜಗಳ ಏನಿದೆ ಇದನ್ನ ಶಮನ ಮಾಡಲಿದ್ರೆ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಈಗ ಇತ್ತೀಚೆಗೆ ನಡೆದಂತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೂಡ ಇಷ್ಟು 13 ಶಾಸಕರಿದ್ರು ಕೂಡ ಹಿನ್ನಡೆಯನ್ನ ಅನುಭವಿಸಿದ್ರು. ಇದನ್ನ ಗಮನಿಸಿದಂತ ಅಮಿತ್ ಶಾ ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿ ಎಲ್ಲರಿಗೂ ಕೂಡ ತಿಳಿ ಹೇಳುವಂತ ಕೆಲಸ ಮಾಡಿದ್ರು. ಆದ್ರೆ ಇದು ಶಮನ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರಜನಿ. ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.